ಗುಂಡಾ ಅಧ್ಯಕ್ಷನ ವ್ಯಾಪ್ತಿಯಲ್ಲಿ ಗಬ್ಬೆದ್ದು ನಾರುತ್ತಿರುವ ಸಾರ್ವಜನಿಕ ಶೌಚಾಲಯಗಳು ಹೊಕ್ಕೇರಿ ತಾಲೂಕಿನ ಗುಡಸ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸಂಕೇಶ್ವರ ಗೋಕಾಕ್ ರಾಜ್ಯ ರಸ್ತೆಗೆ ಅಂಟಿಕೊಂಡಿರುವ ಗುಡಸ ಗ್ರಾಮ ಇದು ಹೊಕ್ಕೇರಿ ವಿಧಾನಸಭಾ ಮತಕ್ಷೇತ್ರದಲ್ಲಿ ಬರುತ್ತದೆ ಆದರೆ ಇಲ್ಲಿಯ ಶೌಚಾಲಯದ ಸ್ಥಿತಿಯನ್ನ ಒಮ್ಮೆ ನೀವು ನೋಡಿದರೆ ಬಹುಶಃ ಒಂದು ವಾರ ಊಟ ಬಿಡುತ್ತಿರೇನೋ ಎಂದು ಭಾವಿಸಿದ್ದೇವೆ ತನ್ನ ಅಧ್ಯಕ್ಷ ಸ್ಥಾನದಲ್ಲಿ ಇದ್ದಾಗ ಇಂತಹ ಸ್ಥಿತಿ ಗುಡಸ ಗ್ರಾಮಕ್ಕೆ ಬರಬಾರದಾಗಿತ್ತು ಪಾಪ ಅಲ್ಲಿಯ ಜನ ಆಧ್ಯಾತ್ಮಿಕ ಸುಸಂಸ್ಕೃತ ಜನರು ವಾಸಿಸುವ ಗ್ರಾಮವೇ ಎಂದು ಗುಡಸ ಹೆಸರುವಾಸಿಯಾಗಿದೆ ಆದರೆ ಇಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷನ ಅಧಿಕಾರ ಅವಧಿಯಲ್ಲಿ ಸ್ವಚ್ಛ ಗ್ರಾಮ ಎನಿಸಿಕೊಳ್ಳಬೇಕಾದ ಗುಡಸ್ ಇದೀಗ ಹೊಲಸು ಗ್ರಾಮವಾಗಿ ಮಾರ್ಪಟ್ಟಿದೆ ಪ್ರತಿದಿನ ಹೈದು ಹೋಗುವ ಈ ರಸ್ತೆಯ ಬದಿಗೆ ಇರುವಂತಹ ಶೌಚಾಲಯದ ಕಡೆ ಗಮನ ಕೊಡದ ಪಂಚಾಯತ್ ಅಧ್ಯಕ್ಷ ಬರೇ ತನ್ನ ರಾಜಕೀಯ ಸುದ್ದಿಯನ್ನು ಹೇಳಿ ಜನರಲ್ಲಿ ಭಯವನ್ನ ಹುಟ್ಟಿಸುತ್ತಾನಂತೆ ಯಾರಾದರೂ ಈ ಶೌಚಾಲಯದ ಬಗ್ಗೆ ಪ್ರಶ್ನಿಸಿದರೆ ಏ ಮಾರಾಯ ರಿಪೋರ್ಟರ್ ಸುದ್ದಿ ಹಾಕು ಎಂದು ಹೇಳುತ್ತಾನೆ ನನಗೇನು ಆಗಲ್ಲ ಮುಂದಿನದೇನೆಲ್ಲ ನಾನು ನೋಡ್ಕೊಳ್ತೀನಿ ಇಂತಹ ಪತ್ರಕರ್ತರನ್ನ ಬಹಳ ನೋಡಿನಿ ನಾ ಏನು ಕಾಮಗಾರಿ ಮಾಡಲ್ಲ ನಮಗೆ ಹೆಂಗ್ ಬೇಕು ಹಂಗ ಮಾಡ್ಕೊತೀವಿ ನೀವ್ಯಾರು ಕೇಳಾರ ಮೊದಲು ಸುದ್ದಿ ಹಾಕು ಎಂದು ಅಧ್ಯಕ್ಷ ದರ್ಪ ಕೂಡ ಮೆರೆಯುತ್ತಾನೆ ಆತನನ್ನ ಹೇಳುವವರು ಇಲ್ಲ ಕೇಳುವವರು ಇಲ್ಲ ನಾನೇ ರಾಜ ಎಂದುಕೊಂಡವನಿಗೆ ಪಾಠ ಕಲಿಸಲು ಇದೀಗ ಟಿವಿ 3 ಕನ್ನಡ ಸಡಿಲು ಬಿಡದೆ ಸುದ್ದಿಯನ್ನ ಬಿತ್ತರಿಸುತ್ತದೆ ಆದರೆ ಸುದ್ದಿಯನ್ನು ನೋಡಿದ ಗ್ರಾಮದ ಜನರಲ್ಲಿ ಹರುಷ ತಂದಿದೆ ಎಂದು ಜನ ಅಲ್ಲಲ್ಲೇ ಮಾತನಾಡುತ್ತಿದ್ರು ಜನರಲ್ದಾಗ ಅಧ್ಯಕ್ಷ ಆದವ ದೊಡ್ಡ ದರ್ಬಾರ ಮಾಡುತ್ತಿದ್ದ ಈಗ ನೋಡ ಇವನ ಅಕ್ರಮಗಳ ಇವನ ವ್ಯಾಪ್ತಿಯಲ್ಲಿ ಹೊಲಸ ರಾಡಿ ಶೌಚಾಲಯಗಳನ್ನ ನೋಡಿ ಬೇಸತ್ತ ಗ್ರಾಮಸ್ಥರು ಟಿವಿ 3ಗೆ ಮಾಹಿತಿ ನೀಡಿ ನಿಮ್ಮಿಂದಾದರೂ ಸರಿಪಡಿಸಲು ಸಹಾಯ ಮಾಡಿ ಎಂದು ಗ್ರಾಮಸ್ಥರು ಅಳಲನ್ನ ತೋಡಿಕೊಂಡಿದ್ದಾರೆ ಯಾವುದೇ ಪಂಚಾಯಿತಿ ಕುರಿತು ಪ್ರಶ್ನೆ ಮಾಡಿದರೆ ಪ್ರಭಾವಿ ರಾಜಕಾರಣಿಗಳ ಹೆಸರು ಹೇಳಿ ಬೆದರಿಕೆ ಹಾಕುವುದೇ ಇವನ ಕಾಯಕವಾಗಿದೆ ಆದರೆ ಈ ಅಧ್ಯಕ್ಷ ಯಾರ ಹೆಸರಿನಲ್ಲಿ ಜನರಿಗೆ ಹಾಗೂ ಪತ್ರಕರ್ತರಿಗೆ ಬೆದರಿಕೆ ಹಾಕುತ್ತಾನೆ ಅವರ ಹೆಸರುಗಳನ್ನು ಮುಂದಿನ ಸುದ್ದಿಯಲ್ಲಿ ಹಾಕುತ್ತೇವೆ ಕಾಯ್ದು ನೋಡಿ ಬ್ಯೂರೋ ರಿಪೋರ್ಟ್ ಟಿವಿ 3 ಕನ್ನಡ ನ್ಯೂಸ್ ಬೆಳಗಾವಿ.